ಕೆಲಸ ಈಗ ಅಂತ ಶುರು ಮಾಡ್ಕೊಂಡಿದ್ದಾರೆ ಈಗ ಒಂದು ತಿಂಗಳು ಒಂದು ಎರಡು ತಿಂಗಳಿಂದ ಕೊಟ್ಟಿರ್ತಕ್ಕಂತ ಮಾತೇ ಬೇರೆ ನಡ್ಕೊಳ್ಳೋದೇ ಬೇರೆ ಇಷ್ಟು ಕೋಟಿ ಖರ್ಚು ಮಾಡಿದ್ದೀನಿ ಅಷ್ಟು ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿ ಏನೂ ಬರಲಿಲ್ಲ ನಮಗೆ ಇದ್ದಾರೆ ದೇಶ ಒಡೆಯೋರೇ ಇದ್ದಾರೆ ವಿನಃ ದೇಶ ಕಟ್ಟೋರೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಮನೆ ಅವ್ರು ಕಟ್ಕೊಳ್ಳೋಕ್ಕಾಗಲ್ಲ ಇನ್ನು ದೇಶ ಎಲ್ಲಿ ಕಟ್ತಾರೆ ಸರ್ ಚುನಾವಣೆಗೆ ಸೀಮಿತನೇ ಸರ್ 100% ದೋಸೆ ಹಾಕಬೇಕಾದ್ರೆ ಹೆಂಚು ಬಿಸಿ ಆಗಿದ್ರೇ ದೋಸೆ ಆಗೋದು ಅವ್ರು ಇಷ್ಟು ದಿವಸದಿಂದ ಏನು ಮಾಡಿದ್ರು ಬಿಸಿ ಆಗದೇ ಇರೋ ಹೆಂಚಿಗೆ ದೋಸೆ ಹಾಕೊಂಡು ಬಂದರು ಅದು ಬೇಯೋದು ಇಲ್ಲ ಯಾರು ತಿನ್ನೋದು ಇಲ್ಲ ಈಗ ಬಿಸಿ ಮಾಡ್ಕೊಂಡು ದೋಸೆ ಹಾಕ್ತಾ ಇದ್ದಾರೆ ನಮ್ಮ ಇಂಡಿಯಾನಲ್ಲೇ ಇಲ್ಲ ಕರ್ನಾಟಕ ಅಷ್ಟು ವರ್ಸ್ಟ್ ಪಾಲಿಟಿಕ್ಸ್ ಆಗುತ್ತೆ ಹೇಳಿ 17 ಜನನ ಕೊಂಡ್ಕೊಳ್ತಾ ಇದ್ರು ಇನ್ನೊಂದು 25 ಜನ ಕೊಂಡ್ಕೊಳ್ಳೋಂತ ಸ್ಟೇಜ್ಗೆ ಬರ್ತಾರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತನ ಮಾರ್ಕೋತಾ ಇದ್ದೀವಿ ನಾವು ಇಷ್ಟು ದಿವಸದಿಂದ ಇವಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇದೆ ಇವಾಗ ಟಿ ವಿ ಕೊಡ್ತೀನಿ ಅಂತಾರೆ ಒಬ್ಬರು ಫ್ರಿಡ್ಜ್ ಕೊಡ್ತೀನಿ ಅಂತಾರೆ ನಮ್ಮ ದುಡ್ಡು ಅಲ್ವಾ ಅದು ನಮ್ಮ ದುಡ್ಡನ್ನ ನಮಗೆ ಕೊಟ್ಬಿಟ್ಟು ಓಟ್ ಹಾಕಿ ಅಂತ ಕೇಳ್ತಾರೆ ಸೊ ನಾವು ಯಾರಿಗೆ ಓಟ್ ಹಾಕ್ಬೇಕಾಗ ಹಾಗಾದ್ರೆ ಹೆಬ್ಬಾಳದಲ್ಲಿ ಯಾವ ಯಾವ ಪಕ್ಷಕ್ಕೆ ಟಫ್ ಫೈಟ್ ಇದೆ ಸರ್ ಇವರಿಬ್ಬರು ಕಿತ್ತಾಡ್ತಾ ಇದ್ದಾರೆ ಜೆಡಿಎಸ್ ನವರು ಬರ್ಬೋದೇನೋ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ 18 ರಲ್ಲಿ ನಾವಿದ್ದೀವಿ ಬನ್ನಿ ಇಲ್ಲಿನ ಸ್ಥಳೀಯರು ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ಸ್ತಾ ಹೋಗೋಣ ಸರ್ ಮೊದಲೇದಾಗಿ ಇಲ್ಲಿನ ಸ್ಥಳೀಯ ಶಾಸಕರು ಯಾರು ಸರ್ ಸುರೇಶ್ ಭೈರತಿ ಸುರೇಶ್ ಅಂತ ಓಕೆ ಸೊ ಭೈರತಿ ಸುರೇಶ್ ಅವರು ಈ ಬಾರಿ ಎಂಎಲ್ಎ ಆಗಿರೋರು ಕೆಲಸ ಮಾಡಿದಾರ ಕ್ಷೇತ್ರದಲ್ಲಿ ಕೆಲಸ ಈಗ ಅಂತ ಶುರು ಮಾಡ್ಕೊಂಡಿದ್ದಾರೆ ಈಗ ಒಂದು ತಿಂಗಳು ಒಂದು ಎರಡು ತಿಂಗಳಿಂದ ಸೊ ನಾವು ಕೇಳೋ ಕ್ವಶನ್ಸ್ಗೆ ಅವರ ಆನ್ಸರ್ ಕೊಡಬೇಕು ಈಗ ನೋಡಿ ಎಲ್ಲ ಕಷ್ಟಗಳು ಸುಖಗಳು ಜನಗಳಿಗೆ ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಮಾತೇ ಬೇರೆ ನಡ್ಕೊಳ್ಳೋದೇ ಬೇರೆ ಇಷ್ಟು ಕೋಟಿ ಖರ್ಚು ಮಾಡಿದ್ದೀನಿ ಅಷ್ಟು ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿ ಏನೂ ಬರಲಿಲ್ಲ ನಮಗೆ ಅನುದಾನಗಳು ಬಂದು ಎಲ್ಲ ಕಡಿಮೆ ಆಗುತ್ತೆ ವಿನಃ ಜಾಸ್ತಿ ಆಗಿಲ್ಲ ಸೊ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಕೊರತೆ ಏನಿದೆ ಮನಸ್ಸಿನಿಗೆ ನೀರು ಬೆಳಕು ಮತ್ತು ರಸ್ತೆ ಈ ಮೂರನ್ನೇ ಸರಿ ಮಾಡೋಕ್ಕಾಗಲ್ಲ ಇವರು ಈಗ ನಮ್ಮ ಎಮ್ ಎಲ್ ಎ ಅಂತ ನಾವು ಎಮ್ಮೆಯಿಂದ ಹೇಳ್ಕೋಬೇಕು ಸುರೇಶ್ ಅವರು ಪರವಾಗಿಲ್ಲ ನಮ್ಮ ಲಾಸ್ಟ್ ಟೈಮು ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇರೋದಕ್ಕಿಂತ ಪರವಾಗಿಲ್ಲ ಇವರು ಬಟ್ ಏನಾಗಿದೆ ಅಂದರೆ ಇಂಪ್ರೂವ್ಮೆಂಟ್ನ ಮಾಡೋಕ್ಕೆ ನಮ್ಮಲ್ಲಿ ಆಶ್ವಾಸನೆ ಕೊಡ್ತಾರೆ ವಿನಃ ಇಂಪ್ರೂವ್ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಎಮ್ ಎಲ್ ಎಗಳನ್ನು ಯಾರು ಹೈಕಮಾಂಡ್ ಆಗಿರ್ಬೋದು ಇಲ್ಲ ಡಬಲ್ ಎಂಜಿನ್ ಅಂತ ಹೇಳ್ತಾರೆ ಹಿಂದೂಗಳಿಗೆ ನಮ್ಮ ರಾಷ್ಟ್ರ ಕಟ್ರಿ ಹಿಂದೂಗಳು ಅಂತ ಹೇಳ್ಬೇಕು ಹಿಂದೂ ಅನ್ಕೋಬಾರ್ದು ನಾವು ಹಿಂದೂ ಅಂದ್ರೆ ಒಬ್ಬನೇ ಆಗ್ಬಿಡ್ತೀನಿ ನಾನು ಹಿಂದೂಗಳನ್ನ ಉದ್ಧಾರ ಮಾಡೋರು ಯಾರಿದ್ದಾರೆ ಇದ್ದಾರೆ ದೇಶ ಒಡೆಯೋರೇ ಇದ್ದಾರೆ ವಿನಃ ದೇಶ ಕಟ್ಟೋರೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಮನೆ ಅವ್ರು ಕಟ್ಕೊಳಕ್ಕಾಗಲ್ಲ ಇನ್ನು ದೇಶ ಎಲ್ಲಿ ಕಟ್ತಾರೆ ಸರ್ ಇನ್ನು ಹೆಬ್ಬಾಳದಲ್ಲಿ ಆಗ್ತಿರುವಂತ ಅಭಿವೃದ್ಧಿ ಎಲ್ಲ ಚುನಾವಣೆಗೆ ಸೀಮಿತಾನ ಚುನಾವಣೆಗೆ ಸೀಮಿತನೇ ಸರ್ 100% ಎಲ್ಲ ಈಗ ಏನಾಗುತ್ತೆ ಹೇಳಿ ದೋಸೆ ಹಾಕ್ಬೇಕಾದ್ರೆ ಹೆಂಚು ಬಿಸಿ ಆಗಿದ್ರೇ ದೋಸೆ ಆಗೋದು ಅವ್ರು ಇಷ್ಟು ದಿವಸದಿಂದ ಏನು ಮಾಡಿದ್ರು ಬಿಸಿ ಆಗದೇ ಇರೋ ಹೆಂಚಿಗೆ ದೋಸೆ ಹಾಕೊಂಡು ಬಂದರು ಅದು ಬೇಯೋದು ಇಲ್ಲ ಯಾರು ತಿನ್ನೋದು ಇಲ್ಲ ಈಗ ಬಿಸಿ ಮಾಡ್ಕೊಂಡು ದೋಸೆ ಹಾಕ್ತಾ ಇದ್ದಾರೆ ಸೊ ನಾನು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಡೈರೆಕ್ಟಾಗಿ ಹೇಳಿದ್ರೆ ನಾವು ಈ ಸಂಸ್ಥೆ ಇಟ್ಕೊಂಡಿದ್ದೀವಿ ನಮ್ಮ ರಾಜ್ಕುಮಾರ್ ವಿಷ್ಣುವರ್ಧನ್ನು ಅಂಬರೀಷು ಪಂಚಪಾಂಡವರು ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ ಇವತ್ತೆಲ್ಲ ನಾವು 16 ವರ್ಷದಿಂದ ಅಣ್ಣವರು ಸಿನಿಮಾ ನೋಡಿ ಅವರ ಒಂದು ನಡವಳಿಕೆಗಳಿಂದ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಮ್ಮ ಹೆಸರು ಕೃಷ್ಣ ರಾಜ್ ವಿಡಿಯೋ ಅಂತ ಎಲ್ಲರೂ ರಾಜ್ ಅಂತಾರೆ ಸರ್ ಎಷ್ಟು ಪುಣ್ಯ ಮಾಡಿದ್ದೀವಿ ಭೂಮಿ ಋಣ ತೀರಿಸ್ತಾ ಇದ್ದೀವಲ್ವ ನಾವು ಅಲ್ವಾ ಆ ಋಣನ ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಋಣನ ನಾವು ತೀರಿಸ್ಬೇಕಾದ್ರೆ ಭೂಮಿ ಋಣನ ನಮ್ಮ ನೈತಿಕತೆ ಏನು ಯಾರಿಗೆ ಓಟ್ ಹಾಕಬೇಕು ನಾವು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡೋದಿಲ್ಲ ಯಾರು ವ್ಯವಹಾರಸ್ಥರು ಯಾರು ಅವ್ಯವಹಾರಸ್ಥರು ತಿಳ್ಕೊಳ್ಳೋದಿಲ್ಲ ನಮ್ಮಲ್ಲಿ 1,000 ರೂಪಾಯಿ ಕೊಡ್ತಾರೆ 2,000 ಕೊಡ್ತಾರೆ ಓಟ್ ಕೇಳಿ ಅಂತಾರೆ ಓಟ್ ಕೇಳ್ತಾರೆ ವಿನಃ ಹಾಕೋರು ಯಾರು ಇಲ್ಲ ಇನ್ನು ಹೆಬ್ಬಾಳದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಹೆಬ್ಬಾಳದಲ್ಲಿ ಸಿಕ್ಕಾಪಡೆ ಚೆನ್ನಾಗಿದೆ ಅಲ್ಲ ಹೇಳ್ತಾರೆ ಸರ್ ಆಶ್ವಾಸನೆಗಳು ಕೊಡೋದಕ್ಕೆ ಸೀಮಿತನೇ ವಿನಃ ಕಾರ್ಯಗತ ಆಗ್ತಾ ಇಲ್ಲ ಎಷ್ಟೋ ಕೆಲಸಗಳು ಪೆಂಡಿಂಗಲ್ಲಿ ಬಿದ್ದಿದೆ ನೋಡಿ ಈಗ ಟಾರ್ ಹಾಕ್ತೀನಿ ಅಂತಾರೆ ಟಾರ್ ಹಾಕ್ಲೇ ಇಲ್ಲ ನೋಡಿ ಸರ್ ಹೇಗಿದೆ ನೋಡಿ ರೋಡೆಲ್ಲ ಸೊ ನಮ್ಮಲ್ಲಿ ಏನಾಗಿದೆ ಕೊರತೆ ಅಂದರೆ ಆಶ್ವಾಸನೆಗಳು ಕೊಟ್ಟವರು ಆ ಬಜೆಟ್ನಲ್ಲಿ ಅಷ್ಟೇ ಸೀಮಿತ ಆಗಿರ್ತವೆ ವಿನಃ ಕಾರ್ಯಗತ ಆಗ್ತಾ ಇಲ್ಲ
ಇನ್ನು ಬಿಜೆಪಿಯಿಂದ ನಮ್ಮ ಹಳೆ ಕ್ಷೇತ್ರ ಹೆಬ್ಬಾಳ ನಾನು ಗೆದ್ದೆ ಗೆಲ್ತೀನಿ ಅಂತ ಕಟ್ಟ ಸುಬ್ರಹ್ಮಣ್ಯನ ಅವರು ಬಂದಿದ್ದಾರೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಸ್ವಲ್ಪ ಪರವಾಗಿಲ್ಲ ಅವರು ಮೊದಲಿಂದಲೂ ಶಿವಾಜಿನಗರ ಕ್ಷೇತ್ರನೇ ಅವರು ಸೀಮಿತ ಮಾಡ್ಕೊಂಡಿದ್ರು ಅಲ್ಲಿ ಸರ್ ಅವರು ರಸ್ತೆ ರಸ್ತೆಗಳಲ್ಲಿ ನಾನು ಓಡಾಡಿದ್ದೀನಿ ಅವರು ಎಂತೆಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಸೋ ಅವರು ಯಾವಾಗ ತಿರುಪತಿಗೆ ಹೋಗಿ ಅವರು ಒಂದು ಕ್ಯಾಪ್ ಹಾಕೊಂಡು ಬಂದ್ರು ನೋಡಿ ಆ ಕ್ಯಾಪೇ ಅವರಿಗೆ ಪಾಸಿಟಿವ್ ಆಗಿಬಿಡ್ತು ಸೊ ನೆಗೆಟಿವ್ ಆಗಿ ಅವರು ಬದುಕ್ತಾ ಇಲ್ಲ ಪಾಪ ಸೊ ಅವರಲ್ಲಿ ಏನಾಗಿದೆ ಕೊರತೆ ಅಂದ್ರೆ ಒಂದು ಸಾರಿ ಏನೋ ತಪ್ಪು ಮಾಡಿದ್ರು ಅದೆಲ್ಲ ಅನುಭವಿಸ್ಕೊಂಡು ಬಂದ್ರು ಈಗ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಒಳ್ಳೇದಾಗಲಿ ಅವರಿಗೆ ಹಿಂದೂ ರಾಷ್ಟ್ರವನ್ನು ಕಟ್ಟೋ ಅಂತ ಒಂದು ಕೆಪಾಸಿಟಿ ಅವ್ರಿಗೆ ಇದೆ ಅಂತ ನನಗೆ ತಿಳ್ಕೊಂಡಿದೆ ಹಾಗಾದ್ರೆ ಹೆಬ್ಬಾಳದಲ್ಲಿ ಯಾರು ಗೆಲ್ತಾರೆ ಅಂತ ಜನಾಭಿಪ್ರಾಯ ಸರ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಯಾರು ಈಗ ಮೆಜಾರಿಟಿ ಅಂತೂ ಬರೋದಿಲ್ಲ ಯಾರಿಗೂ ಬರೋದಿಲ್ಲ ಗೊತ್ತಾಯ್ತಲ್ಲ ಕಿಂಗ್ ಮೇಕರ್ ಅಂತ ಬಂದ್ಬಿಡ್ತಾರೆ ನಮ್ಮಲ್ಲಿ ಕರ್ನಾಟಕ ಅಷ್ಟು ವರ್ಸ್ಟ್ ಪಾಲಿಟಿಕ್ಸ್ ಎಲ್ಲೂ ಇಲ್ಲ ಯಾವ ನಮ್ಮ ನಮ್ಮ ಇಂಡಿಯಾನಲ್ಲೇ ಇಲ್ಲ ಕರ್ನಾಟಕ ಅಷ್ಟು ವರ್ಸ್ಟ್ ಪಾಲಿಟಿಕ್ಸ್ ಸೊ ಅದೇ ಥರ ಆಗುತ್ತೆ ಸರ್ ಕಿಂಗ್ ಮೇಕರ್ ಹಾಗೆ ಆಗ್ತಾರೆ ಸೊ ಏನಾಗುತ್ತೆ ಹೇಳಿ 17 ಜನನ ಕೊಂಡ್ಕೊಳ್ತಾ ಇದ್ರು ಇನ್ನೊಂದು 25 ಜನ ಕೊಂಡ್ಕೊಳ್ಳೋ ಅಂತ ಸ್ಟೇಜಿಗೆ ಬರ್ತಾರೆ ನಮ್ಮನ್ನು ನಾವೇ ತೆಗೆದುಕೊಂಡು ನಮ್ಮ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತನ ಮಾರ್ಕೋತಾ ಇದ್ವಿ ನಾವು ಇಷ್ಟು ದಿವಸದಿಂದ ಇವಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇದೆ ಇವಾಗ ಟಿ ವಿ ಕೊಡ್ತೀನಿ ಅಂತಾರೆ ಒಬ್ಬರು ಫ್ರಿಜ್ ಕೊಡ್ತೀನಿ ಅಂತಾರೆ ನಮ್ಮ ದುಡ್ಡೇ ಅಲ್ವಾ ಅದು ಎಷ್ಟು ಲಕ್ಷ ಕೋಟಿ ಕಲೆಕ್ಷನ್ ಆಗುತ್ತೆ ಟ್ಯಾಕ್ಸ್ ಅಂತ ಗೊತ್ತಾ 2 ಲಕ್ಷ ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಯಾರು ಅದು ಲೆಕ್ಕ ಕೇಳೋದು ಕೊಡೋರು ಯಾರು ಎಲ್ಲಿಂದ ಬರುತ್ತೋ ಅದು ನಮ್ಮ ದುಡ್ಡೇ ಅಲ್ವಾ ನಮ್ಮ ದುಡ್ಡನ್ನ ನಮಗೆ ಕೊಟ್ಬಿಟ್ಟು ಓಟ್ ಹಾಕಿ ಅಂತ ಕೇಳ್ತಾರೆ ಸೊ ನಾವು ಯಾರಿಗೆ ಓಟ್ ಹಾಕ್ಬೇಕಾಗ ಇನ್ನು ಹೆಬ್ಬಾಳದಲ್ಲಿ ಪ್ರಪ್ರಥಮ ಬಾರಿಗೆ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಅಂತಿದ್ದಾರೆ ಸರ್ ಜೆ ಡಿ ಎಸ್ ಬಾವುಟ ಆರಿಸ್ಲಿ ಸಂತೋಷ ಈಗ ಯಾರು ಬಂದಿದ್ದಾರೆ ಅಂತ ಗೊತ್ತಾ ತಮಗೆ ಅಲ್ತಾಫ್ ಅಂತ ಬಂದಿದ್ದಾರೆ ಎಲ್ಲಿನವ್ರು ಅವರು ಅತ್ತಿಬೇಲೆಯಿಂದ ಬಂದಿದ್ದಾರೆ ಯಾರು ಕರೆಸಿದ್ದೆ ಅವ್ರನ್ನ ಇವತ್ತಿಗೂ ಗೊತ್ತಾಗಲಿಲ್ಲ ಅವ್ರ ಪಕ್ಷದವರೇ ನಮಗೆ ಕೇಳ್ತಾ ಇದ್ದಾರೆ ಸರ್ ನಿಮಗೆ ಗೊತ್ತಾ ಇಲ್ಲ ಸರ್ ನನಗೂ ಅಲ್ತಾಫ್ ಬಂದರು ನಾವು ಸನ್ಮಾನ ಮಾಡಿದ್ದೀವಿ ಇಲ್ಲಿ ಕರೆಸ್ಬಿಟ್ಟು ನಮ್ಮದು ಕಾರ್ಯಕ್ರಮ ಇರುವಾಗ ಸೊ ನಮ್ಮಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಲ್ಲ ಸರ್ ಅಪ್ಪ ಮಕ್ಕಳು ರಾಜಕೀಯ ಅಂತ ಒಂದು ವಿಷಯ ನಾನು ಗೌಡ್ರೇನೆ ನಾವು ಗೌಡರು ಜಾತಿ ಪ್ರಶ್ನೆ ಬರ್ಕೋಡ್ದು ಇಲ್ಲಿ ನಮ್ಮಲ್ಲಿ ಏನು ಕೊರತೆ ಇದೆ ನಾವು ತಿಳ್ಕೋಬೇಕು ನಾವು ಓದಿರೋದು ಯಾತಕ್ಕೆ ಪ್ರತಿಯೊಬ್ಬರು ಎಲ್ಲ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಈ ಒಂದು ವಿಷಯದಲ್ಲಿ ಮಾತ್ರ ಏನು ಗೊತ್ತಿಲ್ಲ ನನಗೆ ಅಂತಾರೆ ಥಿಂಕ್ ಮಾಡಿ ನಮ್ಮ ಮನೆ ರಾಜಕೀಯ ಆಗ್ಬಿಟ್ಟಿದೆ ಸರ್ ಈಗ ಹೊರಗಡೆ ಇರೋ ರಾಜ್ಯಕ್ಕಿಂತ ನಮ್ಮ ಮನೆಗಳಲ್ಲಿ ರಾಜಕೀಯ ಜಾಸ್ತಿ ಇದೆ ಹಾಗಾದ್ರೆ ಹೆಬ್ಬಾಳದಲ್ಲಿ ಯಾವ್ಯಾವ ಪಕ್ಷಕ್ಕೆ ಟಫ್ ಫೈಟ್ ಇದೆ ಸರ್ ಸರ್ ಈಗಿರೋದು ಇವರಿಬ್ಬರು ಕಿತ್ತಾಡ್ತಾ ಇದ್ದಾರೆ ಜೆ ಡಿ ಎಸ್ನವ್ರು ಬರ್ಬೋದೇನೋ ಅಲ್ವಾ ಈಗ ನಾವು ಹೇಳಿದ ಕರೆಕ್ಟ್ ತಾನೆ ಖಂಡಿತ ಸರ್ ಅಲ್ತಾಫ್ ಅವರು ನನಗೂ ಫ್ರೆಂಡೇನೆ ಅವರು ಹಾಗೆ ನಮಗೆ ಕರೆದಿದ್ದಾರೆ ಒಂದು 2-3 ಸಾರಿ ನೀವು ಬರಬೇಕು ಸರ್ ಅಂತೇಳಿ ನಾವು ಅವ್ರ ಕೈಗೆ ಸಿಗ್ತಾ ಇಲ್ಲ ಸೊ ಎಲ್ಲಿರೋ ಜನಕ್ಕೆ ಗೊತ್ತಾ ಅಲ್ತಾಫ್ ಅವರು ಗೊತ್ತಿಲ್ಲ ಸರ್ ಹೇಳಿದ್ನಲ್ಲ ನಾನೇ ಅತ್ತಿಬೆಲೆಯಿಂದ ಬಂದಿದ್ದವರು ಅವರು ಯಾರೋ ಕಳಿಸಿದಾರಂತೆ ಆ ಪಕ್ಷದಿಂದ ನಮಗೂ ಗೊತ್ತಾಯಿತು ನಮ್ಮ ದೇಶ ಕಟ್ಟೋರಿಗೆ ಓಟ್ ಹಾಕಿ ಒಳ್ಳೆಯವರು ಅಂತ ಗೊತ್ತಿರುತ್ತೆ ಆ ಒಳ್ಳೆಯವ್ರಿಗೆ ಓಟ್ ಹಾಕಿ ಅವ್ರಿಗೆ ಅವಕಾಶವೂ ಇರುತ್ತೆ ಆಮೇಲೆ ಅವ್ರಿಗೆ ಒಳ್ಳೆ ಚಾನ್ಸು ಸಿಕ್ಕುತ್ತೆ ಡೆವಲಪ್ ಆಗ್ತಾರೆ ಸರ್ ನಮ್ಮಲ್ಲಿ ಬೆಳವಣಿಗೆ ಏನಾಗ್ತಾ ಇದೆ ಹೇಳಿ ಕಿತ್ಕೊಂಡು ತಿನ್ನೋರೇ ಆಗ್ತಾ ಇದ್ದಾರೆ ಕೊಟ್ಟು ಬದುಕೋರು ಇಲ್ಲ ಸೊ ಓಟ್ ಯಾರಿಗೆ ಹಾಕ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡಬೇಕು ಸರ್ ನಾವು ಸತ್ ಪ್ರಜೆಗಳು ನಾಗರಿಕರು ಸುಗುಣರಾಗಬೇಕು ಅದು ಓಟ್ನಲ್ಲಿ ನಾವು ಸುಗುಣರಾಗೋದಲ್ಲ ಎಲ್ಲ ನಡವಳಿಕೆಗಳು ಕರೆಕ್ಟಾಗಿದ್ದೇನೆ ಅದು ರಾಜಕೀಯ ಅಂತ ಹೇಳೋದು ಹಾಗಾದ್ರೆ ಇವಾಗ ನಿಮ್ಮ ಕ್ಷೇತ್ರದಲ್ಲಿ ನಿಂತಿರೋ 3 ಜನ ಅಭ್ಯರ್ಥಿಗಳಲ್ಲಿ ಯಾರು ಸತ್ ಪ್ರಜೆ ಯಾರಿಗೆ ಓಟ್ ಹಾಕ್ತೀರಾ ಯಾರನ್ನು ಗೆಲ್ಲಿಸ್ತೀರಾ ಸರ್ ಈಗ MLA ಪೋಸ್ಟಲ್ಲಿ ನಿಂತಿರೋರು ಎಲ್ಲರೂ ಗೆಲ್ಲಬೇಕಂತ ಬರ್ತಾರೆ ಓಡೋ ಕುದುರೆನೇ ಯಾವುದು ನಿಲ್ಲೋ ಕುದುರೆ ಯಾವುದು ಇರೋದಿಲ್ಲ ಈಗ ನಾನು ಅದೇ ಹೇಳಿದ್ನಲ್ಲ ಸರ್ ಪ್ರತಿಯೊಬ್ಬ ಪ್ರಜೆಗಳು ಅರ್ಥ ಮಾಡ್ಕೋಬೇಕು ಏನಿದೆ ನಮ್ಮಲ್ಲಿ ಏನು ತನ ಇದೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ಓದಿದ್ದಾರೆ ನಾಗರಿಕರು ಅನಾಗರಿಕರು ಸುಗುಣರು ಗೊತ್ತೇ ಇಲ್ವಾ ನಮ್ಮ ಜನಕ್ಕೆ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಕೆಲಸ ಪಾಠ ಎಲ್ಲ ಹೇಳ್ಕೊಡ್ತಾರೆ ಇಲ್ವಾ ತಾಯಿ ಹೇಳ್ಕೊಡ್ತಾರೆ ಏನು ಕೆಟ್ಟದ್ದು ಒಳ್ಳೇದಕ್ಕೆ ಅದೇ ಥರ ತಿಳ್ಕೊಬೇಕು ಯಾವ MLA ಏನು ಮಾಡಿದ್ದಾರೆ ಅವ್ರು ಎಲ್ಲಿಂದ ಬಂದಿದ್ದಾರೆ ಅವ್ರ ಹಿನ್ನೆಲೆ ಏನು ಈಗ ನಮ್ಮ SVA ನಾರಾಯಣ ಸ್ವಾಮಿಯವರು ಬಂದರು ಅವ್ರ ಹಿಂದೆ ಒಬ್ಬರು ಎಕ್ಸ್ಪೈರ್ಡ್ ಆಗಿದ್ದಕ್ಕೆ ಅವರನ್ನು ಸಿಂಪತಿ ಹೊಡೆದುಕೊಂಡ್ರು ಇವತ್ತು ನಮ್ಮಲ್ಲಿ ಏನು ಕೊರತೆ ಇದೆ ಹೇಳಿ ಈಗೋ ಬರ್ತಾ ಇದೆ ನಮ್ಮಲ್ಲಿ ಯಾವುದಕ್ಕೆ ರಾಜಕೀಯಕ್ಕೆ ಈಗೋ ಬರ್ತಾ ಇದೆ ಈಗೋ ಬಂದಮೇಲೆ ಮನೆಗಳಲ್ಲಿ ಡಬಲ್ ಈಗೋ ಆಗ್ತಾ ಇದೆ ಇವತ್ತು ನೋಡಿ ಸರ್ ಒಂದು ಫ್ಯಾಮಿಲಿ ಹಾಳಾಗಬೇಕಾದ್ರೆ ಅವ್ರ ಆ ಮನೆಯಲ್ಲಿ ಏನು ಕೊರತೆ ಇರೋದು ಮನೆ ಹೆಡ್ ಆಫ್ ದ ಫ್ಯಾಮಿಲಿಗೆ ಗೊತ್ತಿರುತ್ತೆ ಯಜಮಾನನಿಗೆ ಅವನ್ನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಸಂಚು ಮಾಡ್ತಾರಲ್ಲ ಆ ರೀತಿ ಸಂಚು ಮಾಡಿಕೊಂಡು ನಮ್ಮ ರಾಜಕೀಯನ ಬೆಳೆಸ್ತಾ ಇದ್ದಾರೆ ಎಷ್ಟೋ ಜನಗಳು ರಾಜ್ಯದ
ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ಒಂದೇ ಒಂದು ಪ್ರಶ್ನೆ, ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಯಾರಾಗಬೇಕು? ಸರ್, ನಮ್ಮಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದು ಪಕ್ಷದಲ್ಲೂ ಹೈಕಮಾಂಡ್ ಅಂತ ಬರ್ತದೆ. ಹೈಕಮಾಂಡ್ ಆಗಿದ ತಕ್ಷಣ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಬಿ ಜೆ ಪಿನಲ್ಲಿ ಏನಾಗುತ್ತೆ ಹೇಳಿ, ಆರ್ ಎಸ್ ಎಸ್ನ ಮುಖಾಂತರ ನಡೆಸ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಯಾವ ಥರ ನಡೆಸ್ತಾ ಇದ್ದಾರೆ, 70 ವರ್ಷದಿಂದ ಏನು ಅಭಿವೃದ್ಧಿ ಆಗಿದೆ ನೀವೇ ಹೇಳಿ, ಏನು ಅಭಿವೃದ್ಧಿ ಆಗಿದೆ ಏನಂತ ಕಾಂಗ್ರೆಸ್ ಅಂತ ಗೊತ್ತು ಅಷ್ಟೇ ಎಲ್ಲರಿಗೂ. ಕಾಂಗ್ರೆಸ್ ಏನು ಮಾಡ್ತಾ ಇದೆ ಈಗ ರಾಜಕೀಯದಲ್ಲಿ, ದೇಶ ಒಡೆಯೋದು ನಮಗೆ ಬೇಡ ಸರ್, ಮನೆ ಕಟ್ಟಿ ದೇಶ ಕಟ್ಟುವಂಥದ್ದು ಬೇಕು ನಮಗೆ. ಸೊ ಅರ್ಥ ಮಾಡ್ಕೊಂಡು ಓಟ್ ಹಾಕಿ. ಅದೇ ಈಗ ಫೈನಲ್ ಆಗಿ ಒಂದೇ ಹೆಸರು ತಗೊಳ್ಳೋದಾದ್ರೆ, ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇದ್ದಾರೆ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಇದ್ದಾರೆ, ಬಿ ಜೆ ಪಿಯಿಂದ ಯಾರು ಅಂತ ಗೊತ್ತಿಲ್ಲ, ಯಾರು ಮುಖ್ಯಮಂತ್ರಿ ಆಗ ಸರ್? ಡಿ ಕೆ ಶಿವಕುಮಾರ್ ಯಾರು ಅಂತ ಜನಗಳಿಗೆ ಗೊತ್ತು, ಮತ್ತು ನಮ್ಮ ಸಿದ್ದರಾಮಯ್ಯ ಯಾರು ಅಂತ ಜನಗಳಿಗೆ ಗೊತ್ತು. ಸೊ ಅದನ್ನು ನಾವು ಬಾಯಿ ಬಿಟ್ಟು ಹೇಳೋದು ಬೇಕಾಗಿಲ್ಲ. ಇವತ್ತು ನಮ್ಮಲ್ಲಿ ಬೊಮ್ಮಾಯಿ ಇದ್ದಾರೆ, ಬೊಮ್ಮಾಯಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಓದಿದ್ರೆ ಗೊತ್ತಾಗುತ್ತೆ, ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಏನು ಬಾಯಿಂದ ಹೇಳೋದೇನು ಬೇಕಾಗಿಲ್ಲ, ಓದೋದು ಇಲ್ಲ ನ್ಯೂಸ್ ನೋಡೋದು ಇಲ್ವಲ್ಲ, ಓದಿದ್ರೆ ನಮ್ಮನ್ನು ತಲೆ ಎತ್ತಿ ನಿಲ್ಲಿಸುತ್ತೆ ಬುಕ್ಕು, ಇಲ್ಲಾಂದ್ರೆ ಮಲಗಿಸುತ್ತೆ ನಿದ್ದೆ ಮಾಡು ಅಂತ. ಸೊ ಇದು ವಿದ್ಯಾ ಅರ್ಹತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಮಲ್ಲಿ ಏನು ಕೊರತೆ ಇದನ್ನು ಸರಿ ಮಾಡಿಕೊಂಡು ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿ ಒಳ್ಳೆ ರಾಮರಾಜ್ಯನ ನಾವು ಸ್ಥಾಪನೆ ಮಾಡೋಣ. ಶಂಕರ್ ನಗರ್ ಹೇಳ್ತಾ ಇದ್ರು ಸರ್, ಬರೀ 45,000 ರೂಪಾಯಿಗೆ ನಾನು ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಎಷ್ಟು ಏನೇನು ಕೆಲಸಗಳು ಮಾಡ್ತಾ ಇದ್ರು ಅವರು, ಮೆಟ್ರೋ ಮಾಡಿದ್ರು, ಚಾಮುಂಡಿ ಬೆಟ್ಟಕ್ಕೆ ರೋಪೇ ಮಾಡಿದ್ರು, ಮತ್ತೆ ನಮ್ಮ ಈ ನಂದಿ ಬೆಟ್ಟಕ್ಕೆ ರೋಪೇ ಮಾಡ್ತೀನಿ ಅಂತ ಹೇಳಿದ್ರು. ಎಂತೆಂಥ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸೊ ಆ ರೀತಿ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಎಲ್ಲರಿಗೂ ಇಷ್ಟಪಡ್ತೀವಿ.